ನಮಸ್ಕಾರ. ಈಸಿ ಆಯುರ್ವೇದಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾನು ಡಾಕ್ಟರ್ ಜನಾರ್ದನ್ ಹೆಬ್ಬಾರ್. ಇವತ್ತಿನ ಪ್ರಶ್ನೆ, ಬಿಸಿ ನೀರಿಂದ ನಾವು ಹೇರ್ ವಾಶ್ ಮಾಡಬಹುದಾ, ಕೂದಲನ್ನು ತೊಳ್ಕೊಳ್ಬಹುದಾ ಇಲ್ವಾ ಅಂತ ಹೇಳ್ಬಿಟ್ಟು. ಆಯುರ್ವೇದದ ಪ್ರಕಾರ ಬಿಸಿತನ ಅಥವಾ ಉಷ್ಣತೆ ಪಿತ್ತ ದೋಷನ ಹೆಚ್ಚಿಸುತ್ತೆ. ಕೂದಲಿನ ಮೇಲೆ ಬಿಸಿ ನೀರು ಕೂಡ ಕೂದಲಿನ ಮೂಲಗಳಲ್ಲಿ ಹೇರ್ ರೂಟ್ ಅಂತ ಏನು ನಾವು ಹೇಳ್ತೀವಿ ಅಲ್ಲಿ, ಮತ್ತು ಸ್ಕ್ಯಾಲ್ಪ್ ಅಥವಾ ತಲೆ ಮೇಲಿನ ಚರ್ಮದ ಮೇಲೆ ಪಿತ್ತದೋಷನ ಹೆಚ್ಚಿಸಬಹುದು. ಈ ಪಿತ್ತದೋಷ ವೃದ್ಧಿ ಆಗೋದ್ರಿಂದ ಕೂದಲಿನ ಎಳೆಗಳು ಸಡಿಲಗೊಳ್ಳುತ್ತವೆ ಮತ್ತು ಕೂದಲು ಉದುರುತ್ತದೆ, ಅಥವಾ ಪಿತ್ತದೋಷ ಜಾಸ್ತಿ ಆಗೋದ್ರಿಂದ ಕೂದಲುಗಳು ಬೇರೆ ಬಣ್ಣಕ್ಕೆ ಕೂಡ ತಿರುಗಬಹುದು. ಹಾಗಾಗಿ ಉಷ್ಣತೆ ತಲೆಗೆ ಹಾಗೂ ವಿಶೇಷವಾಗಿ ಕೂದಲುಗಳಿಗೆ ಒಳ್ಳೆಯ ಗುಣ ಅಲ್ಲ. ನಂತರ ಶೀತಲತೆ ಬಗ್ಗೆ ನೋಡೋಣ. ಶೀತ ಗುಣ, ಜಿಗುಟುತನ ಇವೆರಡೂ ಒಂದಕ್ಕೊಂದು ಸಂಬಂಧಿಸಿದಂತಹ ಗುಣಗಳಾಗಿದ್ದು, ಇವೆರಡೂ ಗುಣಗಳು ಕೂದಲಿನ ದೃಢತೆಯನ್ನು ಜಾಸ್ತಿಗೊಳಿಸಲು ಬಹಳ ಸಹಾಯಕಾರಿ. ಹಾಗಾಗಿ ಪ್ರಾಚೀನ ಆಯುರ್ವೇದ ವಿದ್ವಾಂಸರಾದ ಆಚಾರ್ಯ ವಾಗ್ಭಟ ಅವರು ತಮ್ಮ ಕೃತಿ ಅಷ್ಟಾಂಗ ಸಂಗ್ರಹ ಗ್ರಂಥದ ಸೂತ್ರಸ್ಥಾನ ವಿಭಾಗದ ಆರೋಗ್ಯಕರ ದೈನಂದಿನ ಚಟುವಟಿಕೆಗಳು ಎಂಬ ಅಧ್ಯಾಯದಲ್ಲಿ ನೆತ್ತಿ ಕೂದಲು ಹಾಗೂ ಮುಖಗಳಿಗೆ ತಣ್ಣೀರು ಬಹಳ ಉತ್ತಮ ಮತ್ತು ದೇಹದ ಇತರ ಅಂಗಗಳಲ್ಲಿ ಸ್ನಾನ ಮಾಡಲು ಬಿಸಿ ನೀರು ಉತ್ತಮ ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ. ಕೆಲವರು ಇರ್ತಾರೆ, ಅವರಿಗೆ ತಣ್ಣೀರು ಸಹಿಸಿಕೊಡೋದಕ್ಕೆ ಆಗೋದಿಲ್ಲ, ತಣ್ಣೀರಲ್ಲಿ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಸೈನಸೈಟಿಸ್ ಇರುವಂಥವರು, ಅಸ್ತಮ ಇರುವಂಥವರು, ಆಗದಾನೆ ಡೆಲಿವರಿ ಆದಂತಹ ಬಾಣಂತಿ ಅಥವಾ ಮಕ್ಕಳು, ಇಂಥವರಲ್ಲಿ ತಣ್ಣೀರು ಅವರಿಗೆ ಸಹಿಸಿಕೊಳ್ಳೋಕೆ ಆಗೋದಿಲ್ಲ. ಅಂಥವರು ತಣ್ಣೀರಿನ ಬದಲಾಗಿ ಉಗುರು ಬೆಚ್ಚಿನ ನೀರನ್ನು ಅವರು ತಲೆ ಸ್ನಾನ ಮಾಡಲು ಮತ್ತು ಮುಖ ತೊಳೆದುಕೊಳ್ಳಲು ಉಪಯೋಗಿಸಬಹುದು. ಅತಿ ಬಿಸಿ ನೀರಿಂದ ತಲೆ ಸ್ನಾನ ಮಾಡೋದು ಒಳ್ಳೆಯದಲ್ಲ, ಮುಖ ತೊಳ್ಕೊಳ್ಳೋದು ಒಳ್ಳೆಯದಲ್ಲ. ಹಾಗಾಗಿ ಅಟ್ಲೀಸ್ಟ್ ಅವರಿಗೆ ತಣ್ಣೀರು ತಡ್ಕೊಳ್ಳೋಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಉಪಯೋಗಿಸೋದು ಬಹಳ ಕ್ಷೇಮ. ಆಧುನಿಕ ಸಂಶೋಧನೆ ಪ್ರಕಾರನೂ ಕೂಡ ಬಿಸಿ ನೀರನ್ನು ತಲೆ ಸ್ನಾನಕ್ಕೆ ಉಪಯೋಗಿಸಿದರೆ ಕೂದಲುಗಳು ದುರ್ಬಲಗೊಳ್ಳುತ್ತವೆ, ಕೂದಲಿನ ರೂಟ್ ಹೇರ್ ರೂಟ್ ಅಂತ ಹೇಳ್ತೀವಿ ಅವುಗಳು ಕೂಡ ದುರ್ಬಲಗೊಳ್ಳುತ್ತದೆ, ಚರ್ಮ ಕೆಂಪಾಗ್ಬೋದು, ಚರ್ಮ ತುಂಬ ಡ್ರೈ ಆಗ್ಬೋದು, ಕೂದಲಿನ ಎಲೆಗಳಲ್ಲಿ ಕೆರಾಟಿನ್ ಅಂತ ಪ್ರೋಟೀನ್ ಇರುತ್ತೆ, ಅದು ಕೂಡ ದುರ್ಬಲಗೊಳ್ಳಬಹುದು. ಹಾಗಾಗಿ ತಣ್ಣೀರಿನ ತಲೆ ಸ್ನಾನ ಕೂದಲುಗಳಿಗೆ ಬಹಳ ಉತ್ತಮ ಅಂಥೇಳಿ ಆಧುನಿಕ ಸಂಶೋಧನೆಯು ಕೂಡ ನಮಗೆ ತಿಳಿಸಿಕೊಡುತ್ತದೆ. ಇದರ ಸಾರಾಂಶ ಎಂದರೆ, ತಣ್ಣೀರು ಅಥವಾ ಕನಿಷ್ಠ ಪಕ್ಷ ಉಗುರು ಬೆಚ್ಚಿಗಿನ ನೀರು ತಲೆ ಸ್ನಾನಕ್ಕೆ ಮತ್ತು ಮುಖ ತೊಳೆದುಕೊಳ್ಳೋದಕ್ಕೆ ಬಹಳ ಉತ್ತಮ, ಮತ್ತು ಆಯುರ್ವೇದದ ಪ್ರಕಾರ ಬಿಸಿ ನೀರು ಕೂದಲಿಗೆ ಒಳ್ಳೆಯದಲ್ಲ. ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ಆಯುರ್ವೇದದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳಲು ಅವಶ್ಯ ಭೇಟಿ ನೀಡಿ ಈಸಿ ಆಯುರ್ವೇದ.